ಸಂಗೀತ ಚಿಕಿತ್ಸೆ ಎಷ್ಟು ವೈಜ್ಞಾನಿಕ ಇದು ಮನುಷ್ಯನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಬಗ್ಗೆ ನಿಮಗೆ ಈಗಾಗಲೇ ಸಾಕಷ್ಟು ವಿಷಯಗಳು ಗೊತ್ತಾಗಿದೆ ಕಳೆದ ಸಂಚಿಕೆಯಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಿಗೆ ಯಾವ್ಯಾವ ರಾಗಗಳನ್ನು ಕೇಳಬೇಕು ಅನ್ನೋದರ ಬಗ್ಗೆ ತಿಳಿಸಿಕೊಳ್ಳಲಾಗಿತ್ತು ಹಾಗೆಯೇ ಸಾಮಾನ್ಯ ವ್ಯಕ್ತಿ ಕೂಡ ಧ್ಯಾನದ ಕೊನೆಯ ಹಂತವಾದ ತುರ್ಯಾವಸ್ಥೆಯನ್ನು ಸುಲಭ ಮತ್ತು ಸರಳ ಸಂಗೀತ ಚಿಕಿತ್ಸೆಯ ಮೂಲಕ ಹೇಗೆ ತಲುಪಬಹುದು ಅಪರಿಮಿತ ಆನಂದವನ್ನು ಹೇಗೆ ಹೊಂದಬಹುದು ಅನ್ನೋ ಬಗ್ಗೆ ಸೈಂಟಿಫಿಕ್ ಆಗಿ ಪದ್ಮಪಾಣಿಯವರು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನಿವತ್ತು ಲೋ ಬಿಪಿ ಅಂದ್ರೆ ಕಡಿಮೆ ರಕ್ತದೊತ್ತಡ ಸಮಸ್ಯೆಯನ್ನು ಎದುರಿಸುವವರಿಗೆ ಮ್ಯೂಸಿಕ್ ಥೆರಪಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳಿಯೋಣ ಇಂತಿಂತ ಕಾಯಿಲೆಗಳಿಗೆ ಇದೇ ರಾಗವನ್ನು ಕೇಳಬೇಕು ಅನ್ನೋ ನಿಯಮ ಸಂಗೀತ ಚಿಕಿತ್ಸೆಯಲ್ಲಿದೆ ಅಸಾವರಿ ರಾಗ ಮಾಲ್ಕೌನ್ಸ್ ರಾಗಗಳನ್ನು ಕೇಳೋದ್ರಿಂದ ಕಡಿಮೆ ರಕ್ತದೊತ್ತಡ ಸಮಸ್ಯೆಯನ್ನು ಹಂತ ಹಂತವಾಗಿ ನಿವಾರಣೆಯನ್ನು ಮಾಡಬಹುದು ಅನಾಹತ ಚಕ್ರವನ್ನು ಉದ್ದೀಪನಗೊಳಿಸೋದ್ರ ಜೊತೆ ಜೊತೆಗೆ ಸಂಗೀತವನ್ನು ಆಲಿಸುವಾಗ ಧ್ಯಾನವನ್ನು ಕೂಡ ಅಳವಡಿಸಿಕೊಳ್ಳೋದ್ರಿಂದ ಉತ್ತಮ ಫಲಿತಾಂಶವನ್ನು ಪಡಿಬೋದು ಹಾಗಾದರೆ ಬನ್ನಿ ಕಡಿಮೆ ರಕ್ತದೊತ್ತಡ ಸಮಸ್ಯೆಗೆ ಕಾರಣ ತೊಂದರೆಯನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ನೆರವಾಗುವಂಥ ಸಂಗೀತ ಚಿಕಿತ್ಸೆಯ ಬಗ್ಗೆ ಮಾತಾಡೋಣ ಕಿರುತೆರೆಯ ಖ್ಯಾತ ನಿರ್ದೇಶಕರಾದ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ ಬಿ ಆರ್ ಛಾಯಾ ದಂಪತಿಯೊಂದಿಗೆ ಪದ್ಮಪಾಣಿ ಬಿ ಆರ್ ಛಾಯವರೇ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಬಿ ಪಿ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ ಹೈ ಬಿ ಪಿ ಬಗ್ಗೆ ಇವಾಗ ಲೋ ಬಿ ಪಿಯನ್ನು ತೊಗೊಂಡಿದ್ದೀವಿ ಇವತ್ತು ಈ ಲೋ ಬಿ ಪಿ ಆಗಿದೆ ಅಂತ ಯಾವ್ಯಾವ ಸಿಂಪ್ಟಮ್ಸ್ ಮುಖಾಂತರ ಯಾವ್ಯಾವ ಕಂಡೀಷನ್ಸ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ತುಂಬ ಡಿಸಿನೆಸ್ ಇರುತ್ತೆ ತುಂಬ ಸುಸ್ತಾಗಿರ್ತಾರೆ ಒಂಥರ ಕುಸ್ಬಿಡೋ ಪರಿಸ್ಥಿತಿ ವ್ಯಕ್ತಿಗೆ ಆಮೇಲೆ ಒಂಥರ ಖಿನ್ನತೆ ಶುರು ಆಗುತ್ತೆ ಮಾನಸಿಕ ಖಿನ್ನತೆ ಇವೆಲ್ಲ ಸಾಮಾನ್ಯವಾಗಿ ಲೋ ಬಿ ಪಿಯ ಲಕ್ಷಣಗಳಿವು ಆಮೇಲೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದ್ರೆ ಸಿಸ್ಟಾಲಿಕ್ ಅವ್ರಿಗೆ ಪ್ರೆಷರು ಅವರಿಗೆ 90ಗಿಂತ ಕಮ್ಮಿ ಇರುತ್ತೆ ಮತ್ತು ಡಯಾಸ್ಟಾಲಿಕ್ ಪ್ರೆಷರ್ 60ಕ್ಕಿಂತ ಕಮ್ಮಿ ಇರೋ ಪೇಷಂಟ್ಸ್ಗೆ ಸಾಮಾನ್ಯ ಲೋ ಬಿ ಪಿ ಅಂತ ಕರಿತೀವಿ ನಾವು ಮತ್ತು ಎಲ್ಲರ ಜೀವನದಲ್ಲೂ ಸಾಮಾನ್ಯವಾಗಿ ಒಂದಲ್ಲ ಒಂದು ಹಂತದಲ್ಲಿ ಲೋ ಬಿ ಪಿ ಇದೇ ಇರುತ್ತೆ ಬಟ್ ಇಫ್ ದಿಸ್ ಕಂಟಿನ್ಯೂಸ್ ಫಾರ್ ಅ ಲಾಂಗ್ ಟೈಮ್ ಆಗ ಬಹಳ ಹುಷಾರಾಗಿರಬೇಕು ಓಕೆ ಏನೇನು ರೀಸನ್ಸ್ ಅಂತ ಹೇಳ್ತೀರಾ ಕಾರಣಗಳು ಸಾಮಾನ್ಯವಾಗಿ ಇದು ಮೆಡಿಸಿನ್ ಕೆಲವು ಕಾಯಿಲೆಗಳಿಗೆ ಅವರು ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ ಟ್ರ್ಯಾಂಕ್ವಿಲೈಸರ್ಸ್ ತೊಗೊಳ್ತಿರ್ತಾರೆ ಆ್ಯಂಟಿ ಡಿಪ್ರೆಸೆಂಟ್ಸ್ಗೆ ಅಥವಾ ಡೈರಿಟಿಕ್ ಟ್ಯಾಬ್ಲೆಟ್ಸು ಅಂಥ ಟ್ಯಾಬ್ಲೆಟ್ಸ್ನ ಸೈಡ್ ಎಫೆಕ್ಟ್ಸ್ಗೆ ಲೋ ಬಿ ಪಿ ಶುರು ಆಗುತ್ತೆ ಸಾಮಾನ್ಯವಾಗಿ ಆಮೇಲೆ ಈ ಬಾಡಿ ಟೆಂಪರೇಚರ್ ಏನಾದರೂ ತಣ್ಣಗಾಯಿತು ಅಂತಂದರೆ ಅಂಥವ್ರಿಗೆ ಸಹ ಲೋ ಬಿ ಪಿ ಬರುತ್ತೆ ಮತ್ತು ಮಾಲ್ ನ್ಯೂಟ್ರಿಷನ್ ಇವರು ಸರಿಯಾಗಿ ಊಟ ಮಾಡಿದ್ರೆ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನ ಉಳ್ಳಂಥ ಆಹಾರ ಸೇವಿಸ್ತಿರೋದ್ರಿಂದನು ಸಾಕಷ್ಟು ಲೋ ಬಿ ಪಿ ಆಗುತ್ತೆ ಆಮೇಲೆ ಈ ನಮ್ಮ ದೇಹದಲ್ಲಿ ಲ್ಯಾಕ್ ಆಫ್ ಫ್ಲೂಯಿಡ್ಸ್ ಕೆಲವು ಸಲ ಈ ಡಿಹೈಡ್ರೇಷನ್ ಆಗುತ್ತೆ ಮತ್ತು ರಕ್ತಸ್ರಾವ ಆಗಿರುತ್ತೆ ಅಥವಾ ರಕ್ತ ಕಳ್ಕೊಂಡಿರ್ತೀವಿ ನಾವು ಅಂಥ ಸ್ಥಿತಿಯಲ್ಲೂ ಸಹ ನಮಗೆ ಸಾಮಾನ್ಯ ಲೋ ಬಿ ಪಿ ಆಗುತ್ತೆ ಓಕೆ ಇವಾಗ ಈ ಲೋ ಬಿ ಪಿಯನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಏನು ಯಾವ್ಯಾವ ರಾಗಗಳಿದೆ ಅಂತ ಹೇಳ್ತೀರಾ ಛಾಯಾ ಅವರೇ ಅಸಾವರಿ ಅಂದರೆ ನಮ್ಮ ಕರ್ನಾಟಕ ಸಂಗೀತದಲ್ಲಿ ನಟಭೈರವಿ ಅಂತ ಹೇಳ್ತೀವಿ ಮೈನಸ್ ಸ್ಕೇಲು ಅದು ಮತ್ತು ಮಾಲ್ಕೌನ್ಸ್ ರಾಗ ಇದು ಲೋ ಬಿ ಪಿಗೆ ತುಂಬ ಹೆಲ್ಪ್ ಆಗುತ್ತೆ ಕೇಳಿದ್ರೆ ಅಂತ ಹೇಳ್ತಾರೆ ಸರಿ ಸರಿ ಇವಾಗ ಅಸಾವರಿ ರಾಗದಲ್ಲಿ ಮೊದಲು ಹಾಡು ಹಾಡ್ತಾ ಇದ್ದೀರಾ ನಿಮಗೆ ಯಾವ್ದನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಈಗ ನಾ ಹಾಡ್ತಾ ಇರೋದು ನಾನು ಮೊಟ್ಟ ಮೊದಲನೇ ಬಾರಿಗೆ ಚಲನಚಿತ್ರದಲ್ಲಿ ಹಾಡಿದಂಥ ಶ್ರೀ ಪುಟ್ಟಣ್ಣ ಕಣಗಾಲ್ ಅವರ ಚಲನಚಿತ್ರದಲ್ಲಿ ಶ್ರೀ ವಿಜಯ ಭಾಸ್ಕರ್ ಅವರ ಡೈರೆಕ್ಷನಲ್ಲಿ ಮೊದಲನೇ ಹಾಡು ಹಾಡಿದ್ದೆ ಹಿಂದೂಸ್ತಾನವು ಎಂದೂ ಮರೆಯದ ಆ ಹಾಡನ್ನು ಹಾಡ್ತಾ ಇದ್ದೆ ತುಂಬ ಫೇಮಸ್ ಆದಂಥ ಹಾಡು ತುಂಬ ಒಳ್ಳೆ ಹಾಡು ನನ್ನ ಅದೃಷ್ಟ ನನಗೆ ಮೊದಲನೇ ಬಾರಿಗೆ ಪುಟ್ಟಣ್ಣ ಅವರ ಚಲನಚಿತ್ರದಲ್ಲಿ ಹಾಡುವಂಥ ಅವಕಾಶ ಸಿಕ್ಕಿದ್ದು ಅದನ್ನು ಹಾಡ್ತಾ ಇದ್ದೆ ಹಿಂದೂ
ಈ ಹಾಡಿನ ಮುಖಾಂತರ ನೀವು ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಎಂಟ್ರಿಯನ್ನು ಕೊಟ್ಟಿ ತುಂಬಾ ಅದ್ಭುತವಾದ ಹಾಡು ಕೇಳ್ತಾ ಇದ್ರೆ ಒಂಥರ ನಿಜಕ್ಕೂ ರೋಮಾಂಚನ ಆಗ್ತಾ ಇರುತ್ತೆ ಅಂತ ಒಂದು ಒಳ್ಳೆಯದಂತ ಒಂದು ವೈಬ್ರೇಷನ್ಸ್ ಇದೆ ಈ ಹಾಡಲ್ಲಿ ನೀವಿಬ್ಬರ ಜೊತೆ ಮತ್ತೆ ಚರ್ಚೆನ ನಾನು ಮುಂದುವರಿಸ್ತೀನಿ ಬನ್ನಿ ಈಗ ಒಂದು ಚಿಕ್ಕ ಬ್ರೇಕನ್ನು ತೆಗೆದುಕೊಳ್ಳೋಣ